ಮನೆಯಲ್ಲಿ ಯಾವುದೋ ಒಂದು ಬಗೆಯ ಸಮಸ್ಯೆಗಳು ಸದಾ ಕಾಡ್ತಾ ಇದ್ರೆ ಸಮಸ್ಯೆಗಳ ಸುಳಿಯಿಂದ ಎಷ್ಟೇ ಒತ್ತಾಡಿ ಹೊರಗೆ ಬರಬೇಕಂದ್ರೂ ಕೂಡ ಸಾಧ್ಯವಾಗದೇ ಇದ್ದವಾಗ ಅನೇಕ ಅನೇಕ ಚಿಂತೆಗೆ ಒಳಗಾಗೋದು ಸಹಜವಾದದ್ದು. ಇದು ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಮನೆಯಲ್ಲಿ ಕಾಡ್ತಿರುವಂತಹ ಸಮಸ್ಯೆ ಆಗುತ್ತೆ. ಆಗ ಇರುವಾಗ ಅದಕ್ಕೆ ಕಾರಣಗಳು ಅನೇಕವಿರಬಹುದು. ಅದರಲ್ಲಿ ಮುಖ್ಯವಾಗಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಓಡಾಡ್ತಾ ಇರೋದು ಮತ್ತು ವಾಸ್ತು ದೋಷ ಕೂಡ ಕಾರಣವಾಗಿರುತ್ತದೆ. ಇಂತಹ ದೋಷಗಳು, ಇಂತಹ ನೆಗೆಟಿವ್ ಎನರ್ಜಿ ಇರುವಾಗ ನಾವು ಎಷ್ಟೇ ಒದ್ದಾಡಿದ್ರೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಸಮಸ್ಯೆ ನಂತರ ಮತ್ತೊಂದು ಸಮಸ್ಯೆ ಹುಟ್ಟುತ್ತಲೇ ಇರುತ್ತದೆ, ಬರುತ್ತಲೇ ಇರುತ್ತದೆ. ಒಂದಲ್ಲ ಸಮಸ್ಯೆಗಳು ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆರೋಗ್ಯಪರವಾಗಿ, ಇನ್ನು ಯಾವುದೋ ಒಂದು ಬಗೆಯ ಚಿಂತೆ ಕಾಡ್ತಾನೆ ಇರುತ್ತೆ. ಅಂತಹ ಚಿಂತೆಗಳಿಗೆ ನಾವು ಚೆಕ್ ಹೇಳಬೇಕು, ಹೊರಗೆ ಬರಬೇಕು ಅಂದ್ರೆ ಕೆಲವು ನಿವಾರಣಾ ಉಪಾಯಗಳು ಇದ್ದೇವೆ. ಆ ನಿವಾರಣಾ ಉಪಾಯಗಳನ್ನ ಪಾಲಿಸಿದ್ರೆ ಸಾಕು, ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಹೊಡೆದೋಡಿಸಬಹುದು. ನೆಗೆಟಿವ್ ಎನರ್ಜಿ ಹೇಗೆ ಬರುತ್ತೆ ಅಂತೀರಾ? ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಬರಬೇಕಾದ್ರೆ ನಿಮ್ಮ ಮನೆಗೆ ಬರುವ ಹೋಗುವ ಜನರಿಂದ ಅದು ಒಳಗೆ ಬರುವಂತೆ ಆಗುತ್ತದೆ ಒಮ್ಮೊಮ್ಮೆ. ಹೌದು, ಇದು ಸತ್ಯ ಕೂಡ. ಹೀಗೆ ಬಂದ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಅನೇಕವಾದಂತಹ ಮಾನಸಿಕ ತೊಂದರೆಗಳನ್ನ, ಶಾರೀರಿಕ ತೊಂದರೆಗಳನ್ನ ನೀಡಿ ಮಸ್ತಿಷ್ಕಕ್ಕೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಹಾಗಾದ್ರೆ ಇನ್ನು ಇಂಥ ನೆಗೆಟಿವ್ ಎನರ್ಜಿಯನ್ನ ಹೋಗಲಾಡಿಸಲು, ಹಾಗೆ ವಾಸ್ತು ದೋಷಗಳನ್ನ ತೊಲಗಿಸಲು ನಾವು ಕೆಲವು ನಿವಾರಣಾ ಉಪಾಯಗಳನ್ನ ಪಾಲಿಸಿದ್ರೆ ಸಾಕು, ಬಹುಬೇಗ ಈ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಅವು ಯಾವುವು ಎನ್ನುವುದನ್ನ ಈಗ ನೋಡೋಣ. ಇನ್ನು ಮೊದಲನೇದ್ದು ಬೇವಿನ ಎಲೆ. ಬೇವಿನ ಎಲೆ ಸಹಜ ಸಿದ್ಧವಾದ ಔಷಧೀಯ ಗುಣಗಳನ್ನ ಹೊಂದಿರುವಂತಹದ್ದು. ಇಂತಹ ಬೇವಿನ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ವೈರಲ್ ಗುಣಗಳು ಅಧಿಕ ಮೊತ್ತದಲ್ಲಿ ಇರುತ್ತವೆ. ಇಂತಹ ಬೇವಿನ ಎಲೆಗಳನ್ನ, ಬೇವಿನ ಕಾಂಡಗಳನ್ನ ಮನೆಯಲ್ಲಿ ತಂದು ಒಂದು ಕಡೆ ಹೊಗೆ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನ ಕಾಣಬಹುದು. ಅಂದ್ರೆ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತದೆ. ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆಗಳನ್ನ ಮಾಡಿಕೊಳ್ಳುವಾಗ ಊದಿನ ಕಡ್ಡಿಯನ್ನ, ಅಂದ್ರೆ ಅಗರಬತ್ತಿಗಳನ್ನ ಹಚ್ಚುವುದು ಸಾಂಪ್ರದಾಯವಾಗಿ ಬಂದಿದೆ. ಹೀಗೆ ಊದಿನ ಕಡ್ಡಿಯನ್ನ ಒಳ್ಳೆಯದಕ್ಕೂ ಉಪಯೋಗಿಸ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ತಾರೆ. ಹಾಗಿದ್ದಲ್ಲಿ ಮನೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ನೆಗೆಟಿವ್ ಎನರ್ಜಿ ಪಸರಿಸಿದಾಗ ಬೆಸ ಸಂಖ್ಯೆಯಲ್ಲಿ ಊದಿನ ಕಡ್ಡಿಗಳನ್ನು ತೆಗೆದುಕೊಂಡು ಬೆಳಗ್ಗೆ ಹಾಗೂ ಸಾಯಂಕಾಲ ಊದಿನ ಕಡ್ಡಿಗಳನ್ನು ಬೆಳಗಬೇಕು. ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೊರಗೆ ದೂಡಲ್ಪಡುತ್ತದೆ. ಹಾಗೆ ಏನು ಮೂರನೇ ನಿವಾರಣಾ ಉಪಾಯ ಏನಪ್ಪಾ ಅಂದ್ರೆ ಉಪ್ಪು. ಉಪ್ಪನ್ನ ಒಂದು ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ತೆಗೆದುಕೊಂಡು ಈಶಾನ್ಯದ ಮೂಲೆಗಳಲ್ಲಿ ಆ ಪಾತ್ರೆಗಳನ್ನ ಇಟ್ಟರೆ ಸಾಕು, ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಆ ಉಪ್ಪು ಆಕರ್ಷಿತಗೊಂಡು ಅದು ಹೊರಗೆ ಹಾಕಲ್ಪಡುತ್ತದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮತ್ತೊಂದು ಅತ್ಯುತ್ತಮವಾದ ನಿವಾರಣೋಪಾಯ ಏನಪ್ಪಾ ಅಂದ್ರೆ ಕರ್ಪೂರ ಹಾಗೂ ಲವಂಗ. ಈ ಕರ್ಪೂರ ಮತ್ತು ಲವಂಗಗಳನ್ನ ಏಕ ಸಮಯದಲ್ಲಿ ಸುಡುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ಆಗಿರಲಿ, ನೆಗೆಟಿವ್ ಎನರ್ಜಿ ಆಗಿರಲಿ ಹೊರಗೆ ಹೋಗುತ್ತದೆ. ಇನ್ನು ಇವೆಲ್ಲ ನೆಗೆಟಿವ್ ಎನರ್ಜಿ ಹೊರಗೆ ಹೋಗಲು ಉತ್ತಮ ನಿವಾರಣಾ ಉಪಾಯಗಳಾದ್ರೆ ಕೆಲವು ವಾಸ್ತು ದೋಷಗಳನ್ನು ನಿವಾರಿಸಿಕೊಂಡು ಯಾವ ವಸ್ತುಗಳನ್ನ ಆಯಾ ಸ್ಥಾನದಲ್ಲಿಟ್ಟುಕೊಂಡು ನಾವು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿರುವ ವಸ್ತುಗಳನ್ನ ಜೋಪಾನವಾಗಿ ಇಟ್ಟುಕೊಂಡು, ಅಂದ್ರೆ ಮುಖ್ಯವಾಗಿ ಅಲ್ಮಾರ, ಅಡಿಗೆ ಮನೆ, ದೇವರ ಕೋಣೆ ಇತ್ಯಾದಿಗಳನ್ನ ವಾಸ್ತು ದೋಷ ಇಲ್ಲದಂತೆ ನೋಡಿಕೊಂಡು ಪ್ರವೇಶ ಮಾಡಬೇಕು. ಹೀಗೆ ಈ ಹಲ ಕೆಲವು ಎಚ್ಚರಿಕೆಗಳನ್ನ ತೆಗೆದುಕೊಂಡ್ರೆ ಸಾಕು, ಎಂಥದ್ದೇ ಸಮಸ್ಯೆಗಳಿರಲಿ ಬಹುಬೇಗ ನಿವಾರಣೆಯನ್ನ ಹೊಂದಿ ಸಮಸ್ಯೆಗಳು ಬಹು ಹಗುರವಾಗಿ ನಿವಾರಣೆ ಆಗಲ್ಪಡುತ್ತವೆ. ಹಾಗಾದ್ರೆ ಇನ್ನು ಆಲಸ್ಯಕ್ಕೆ ಗೊತ್ತಾಯ್ತಲ್ಲ, ಇಂಥ ಉಪಾಯಗಳನ್ನ ನಿಮ್ಗೇನಾದ್ರೂ ಅಗತ್ಯ ಇದ್ದಲ್ಲಿ ಉಪಯೋಗಿಸಿಕೊಳ್ಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.